ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೆಕ್ಯುಲರ್ ಟಿವಿ. ನಾನು ಶ್ರುತಿ ನೀರಾಯ. ಸಿಲಿಕಾನ್ ಸಿಟಿಯಲ್ಲಿ ಯುವತಿಯ ಮೇಲೆ ಆಸಿಡ್ ಅಟ್ಯಾಕ್ ನಡೆದಿದೆ. ಆದ್ರೆ ಇನ್ನು ಪಾಗಲ್ ಪ್ರೇಮಿ ಖಾಕಿ ಕಣ್ಣಿಗೆ ಬಿದ್ದಿಲ್ಲ. ಹೀಗಾಗಿ ಆರೋಪಿಯ ಎಡೆಮುರಿ ಕಟ್ಟಲು ಖಾಕಿ ಪಡೆ ಎಲ್ಲೆಡೆ ತಲಾಶ್ ನಡೆಸಿದೆ. ಮತ್ತೊಂದೆಡೆ ಯುವತಿಯ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸಿಡ್ ದಾಳಿಗೆ ಒಳಗಾದ ಯುವತಿಯ ಸ್ಥಿತಿ ಗಂಭೀರವಾಗಿದೆ. ಯುವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಭಗ್ನ ಪ್ರೇಮಿಗಾಗಿ ಪೊಲೀಸರು ಇನ್ನೂ ಹುಡುಕಾಟ ನಡೆಸ್ತಾ ಇದ್ದಾರೆ. ನಾಗೇಶನ ಅಣ್ಣನನ್ನು ವಶಕ್ಕೆ ಪಡೆದಿರುವ ಖಾಕಿ ಪಡೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಆಸಿಡ್ ಸಂತ್ರಸ್ತೆಯ ತಾಯಿ ಲಕ್ಷ್ಮಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನನ್ನ ಮಗಳು ಮನೆಯಿಂದ ಹೋಗ್ಬೇಕಾದ್ರೆ ರಾಜಕುಮಾರಿ ತರ ಹೋದ್ಲು, ಆದ್ರೆ ಈಗ ಈ ರೀತಿ ನೋಡಿ ನನಗೆ ದುಃಖ ತಡೆಯೋಕೆ ಆಗ್ತಿಲ್ಲ. ನಿನ್ನೆ ಸ್ವಲ್ಪ ಕಣ್ಣು ಬಿಟ್ಟು ನೋಡಿದ್ಲು, ಅಮ್ಮ ಅಮ್ಮ ಎಂದು ಕರೆದ್ಲು. ಅಮ್ಮ ನನ್ನನ್ನು ಉಳಿಸಿಕೊಳ್ಳಿ, ಅವನಿಗೆ ತಕ್ಕ ಶಿಕ್ಷೆಯಾಗಬೇಕು, ಅವನನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ಅಂತಿದ್ದಾಳೆ ಎಂದು ರೋಧಿಸಿದ್ರು. ನನಗೆ ಏನೂ ತಿಳಿಯೋದಿಲ್ಲ, ಹೀಗಾಗಿ ನನಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಡ್ತಾ ಇಲ್ಲ. ನನ್ನ ಅಕ್ಕ ಹಾಗೂ ಭಾವನೆ ಇದನ್ನ ನೋಡ್ಕೊಳ್ತಾ ಇದ್ದಾರೆ, ನನಗೆ ಏನೂ ಹೇಳ್ತಾ ಇಲ್ಲ. ಆಸ್ಪತ್ರೆಗೆ ದಾಖಲಾದ ಮೇಲೆ ಆಸ್ಪತ್ರೆಯವರು ನನ್ನ ಮಗಳನ್ನ ನೋಡಲು ಬಿಡ್ತಾ ಇಲ್ಲ. ಆದ್ರೆ ನಿನ್ನೆ ಬಿಟ್ಟಿದ್ರು. ನನ್ನ ಮಗಳನ್ನ ನೋಡೋದಕ್ಕೆ ಆಗ್ತಾ ಇಲ್ಲ. ನನ್ನ ಮಗಳು ಈ ರೀತಿ ಮಲಗಿಕೊಂಡಿದ್ದಾಳೆ ಎಂದ್ರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಎಂದು ತನ್ನ ಅಳಲನ್ನ ತೋಡ್ಕೊಂಡ್ರು. ಈಗ ಪೇಷಂಟು 24 ಇಯರ್ ಓಲ್ಡ್ ಗರ್ಲ್. ಸೊ ವಿ ರಿಸೀವ್ ಹರ್ ಇನ್ ಸೇಂಟ್ ಜಾನ್ಸ್ ಒಂದು 3 ದಿವಸಕ್ಕೆ ಮುಂಚೆ, ಆ್ಯಂಡ್ ವಿ ಇಮಿಡಿಯೇಟ್ಲಿ ಗೇವ್ ಹರ್ ದ ಕೇರ್ ದಟ್ ಶಿ ರಿಕ್ವೈರ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ಅನ್ ಎಕ್ಸ್ಟೆನ್ಸಿವ್ ಬರ್ನ್, ಆಲ್ಮೋಸ್ಟ್ 35-36%. ಮೈ ಪ್ಲಾಸ್ಟಿಕ್ ಸರ್ಜರಿ ಟೀಮ್ ಇಸ್ ವಿತ್ ಅಸ್ ಓವರ್ ಹಿಯರ್. ದೇ ಆರ್ ಟೇಕಿಂಗ್ ಕೇರ್ ಆಫ್ ಹರ್ ಇನ್ ದಿ ಐ ಸಿ ಯು ಅಲಾಂಗ್ ವಿತ್ ದಿ ಐ ಸಿ ಯು ಟೀಮ್. ಸೊ ವಾಟ್ ಹ್ಯಾಸ್ ಟು ಬಿ ಡನ್ ಇನ್ ದ ಫಸ್ಟ್ ಫ್ಯೂ ಡೇಸ್ ನಾವು ಮಾಡಿದ್ದೀವಿ, ಆ್ಯಂಡ್ ಈಗ ನೆಕ್ಸ್ಟ್ ಮುಂದೆ ಹೋಗ್ತಾ ಸ್ಕಿನ್ನು ನಾವು ನೋಡಬೇಕು. ಬರ್ಂಟ್ ಏರಿಯಾ ಅನ್ನೋರಿಗೆ ಏನು ರೀಪ್ಲೇಸ್ಮೆಂಟ್ ಮಾಡಬೇಕು, ಹೇಗೆ ನಾವು ಇನ್ನು ಮುಂದೆ ಚಿಕಿತ್ಸೆ ಕೊಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಟೀಮ್ ನೋಡ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ಕಮಿಟೆಡ್ ಟು ಡೂಯಿಂಗ್ ವಾಟ್ ಎವರ್ ವಿ ಕ್ಯಾನ್. ಯುವತಿಯ ಮೇಲೆ ಆಸಿಡ್ ಅಟ್ಯಾಕ್ ಬಳಿಕ ಆರೋಪಿ ನಾಗೇಶ ಅಣ್ಣನಿಗೆ ಫೋನ್ ಮಾಡಿದ್ದ. ಫೋನ್ ಮಾಡಿ ಆಸಿಡ್ ಹಾಕಿದ್ದೀನಿ, ಪೊಲೀಸರು ಬರ್ತಾರೆ, ಎಸ್ಕೇಪ್ ಆಗು ಎಂದಿದ್ದ. ಬಳಿಕ ಆರೋಪಿ ಅಣ್ಣ ಪೊಲೀಸರ ಕೈಗೆ ಸಿಗದೆ ಎಸ್ಕೇಪ್ ಆಗಿದ್ದ. ಶುಕ್ರವಾರ ರಾತ್ರಿ ಮಾಗಡಿ ರಸ್ತೆ ಬಳಿ ನಾಗೇಶ್ನ ಅಣ್ಣ ರಮೇಶ್ ಅಡಗಿಕೊಳ್ತಿದ್ದ. ಇದನ್ನ ತಿಳಿದ ಖಾಕಿ ಪಡೆ ರಮೇಶ್ನ ವಶಪಡಿಸಿಕೊಂಡಿದ್ದಾರೆ, ಅಲ್ಲದೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಆರೋಪಿ ನಾಗೇಶ್ ಯುವತಿ ಮನೆಯಿಂದ 300 ಮೀಟರ್ ದೂರದಲ್ಲೇ ಮನೆ ಮಾಡಿಕೊಂಡಿದ್ದ. ಹೆಗ್ಗನಹಳ್ಳಿಯ ಸಂಜೀವಿನಿ ನಗರದಲ್ಲಿ 5 ವರ್ಷಗಳಿಂದ ವಾಸವಾಗಿದ್ದ. ನಾಗೇಶ್ ತಂದೆ ತಾಯಿ ಜೊತೆಗೆ ವಾಸವಿದ್ದ. ಸದ್ಯ ಪೊಲೀಸರು ನಾಗೇಶ್ನ ಪೋಷಕರನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದಿಷ್ಟು ಈ ಕ್ಷಣದ ಮಾಹಿತಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ.